ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾನು ತೋರಿಸ್ಕೊಡ್ತಾ ಇರುವುದು ಬಟಾಣಿ ಪುಲಾವ್ ಇದು ತುಂಬಾ ಸುಲಭವಾಗಿ ಮಾಡುವ ರೆಸಿಪಿಯಾಗಿರುತ್ತೆ ಇದು ಲಂಚ್ ಬಾಕ್ಸಿಗೆ ಮಕ್ಕಳಿಗೆ ತುಂಬಾ ಟೇಸ್ಟಿಯಾದ ಫುಡ್ ಆಗಿರುತ್ತೆ ಇನ್ನು ನನ್ನ ಚಾನಲ್ ಯಾರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಪ್ಲೀಸ್ ಫ್ರೆಂಡ್ಸ್ ಇವತ್ತು ನಾನು ಮಾಡ್ತಿರೋ ಪಲಾವ್ಗೆ ಒಂದು ಗ್ಲಾಸ್ ಅಕ್ಕಿಯನ್ನು ತೆಗೆದುಕೊಂಡಿದ್ದೇನೆ ಅಥವಾ ಕಾಲು ಕಿಲೋ ಅಕ್ಕಿ ಇದನ್ನು ಚೆನ್ನಾಗಿ ತೊಳೆದಿಟ್ಟುಕೊಂಡು ಒಂದು ಗ್ಲಾಸಿಗೆ ಎರಡು ಕಪ್ಪು ನೀರನ್ನು ಹಾಕಿಕೊಳ್ಳಬೇಕು ಅಕ್ಕಿ ಅರ್ಧ ಗಂಟೆ ನೆನೆಯಲು ಬಿಡಬೇಕು ಇದಕ್ಕೆ ಬೇಕಾಗಿರೋದು ಎರಡು ಕಪ್ಪು ಕೊತ್ತಂಬರಿ ಅರ್ಧ ಕಪ್ಪು ಪುದೀನ ಮೂರು ಮೆಣಸಿನಕಾಯಿ ಬಟಾಣಿ ಒಂದು ಇಂಚು ಶುಂಠಿ ಆರು ಬೆಳ್ಳುಳ್ಳಿ ನಾಲ್ಕು ಲವಂಗ ದಾಲ್ಚಿನ್ನಿ ಒಂದು ಮಿಕ್ಸಿ ಜಾರಿಗೆ ಎರಡು ಕಪ್ಪು ಕೊತ್ತಂಬರಿಯನ್ನು ಹಾಕಿಕೊಳ್ಳಿ ಹಾಗೆ ಅರ್ಧ ಕಪ್ಪು ಪುದೀನವನ್ನು ಹಾಕಿಕೊಳ್ಳಬೇಕು ಇದಕ್ಕೆ ಮೂರು ಮೆಣಸಿನಕಾಯಿಯನ್ನು ಹಾಕಿಕೊಳ್ಳಬೇಕು ಹಾಗೆ ಒಂದು ಇಂಚು ಹಸಿ ಶುಂಠಿಯನ್ನು ಹಾಕಿ ಒಂದು ಬಿರಿಯಾನಿ ಸ್ಟಾರ್ ಹೂವನ್ನು ಹಾಕಿ ಎರಡು ಯಾಲಕ್ಕಿಯನ್ನು ಹಾಕಿಕೊಳ್ಳಿ ಒಂದು ಇಂಚು ದಾಲ್ಚಿನ್ನಿಯನ್ನು ಹಾಕಿ ನಾಲ್ಕು ಲವಂಗವನ್ನು ಹಾಕಿಕೊಳ್ಳಬೇಕು ಹಾಗೆ ಆರು ಅಥವಾ ಏಳು ಪೀಸ್ ಬೆಳ್ಳುಳ್ಳಿಯನ್ನು ಹಾಕಿಕೊಳ್ಳಬೇಕು ಇದನ್ನು ನುಣ್ಣಗೆ ರುಬ್ಬಿಕೊಳ್ಳಬೇಕು ಇವಾಗ ನೋಡಿ ಈ ಮಸಾಲ ರೆಡಿಯಾಗಿದೆ ಕುಕ್ಕರಿಗೆ ಐದು ಟೇಬಲ್ ಸ್ಪೂನ್ ಎಣ್ಣೆಯನ್ನು ಹಾಕಿಕೊಳ್ಳಬೇಕು ಹಾಗೆ ಎರಡು ಬಿರಿಯಾನಿ ಎಲೆಗಳನ್ನು ಹಾಕಿಕೊಳ್ಳಬೇಕು ಇದು ಎಣ್ಣೆ ಚೆನ್ನಾಗಿ ಕಾಯಲು ಬಿಡಿ ಒಂದು ಈರುಳ್ಳಿಯನ್ನು ಉದ್ದುದ್ದಾಗಿ ಕಟ್ ಮಾಡಿಟ್ಟುಕೊಳ್ಳಿ ಅದನ್ನು ಇದು ಎಣ್ಣೆ ಕಾದ ನಂತರ ಇದಕ್ಕೆ ಹಾಕಿಕೊಳ್ಳಿ ಇದನ್ನು ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತಾ ಇರಿ ಇದು ಚೆನ್ನಾಗಿ ಕಂದು ಬಣ್ಣ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ನೋಡಿ ಹೀಗೆ ಫ್ರೈ ಮಾಡ್ತಾ ಇರಿ ಇದು ತುಂಬ ಟೇಸ್ಟಿಯಾಗಿ ಬರುತ್ತೆ ನೀವು ಲಂಚ್ಗೆ ಯೂಸ್ ಮಾಡಬಹುದು ಲಂಚ್ ಬಾಕ್ಸ್ಗೆ ತಗೊಂಡು ಹೋಗಬಹುದು ಮಕ್ಕಳಿಗೆ ಬಾಕ್ಸ್ ಲಂಚ್ ಬಾಕ್ಸ್ಗೆ ಕಟ್ಟಬೋದು ಇದು ತುಂಬಾ ಟೇಸ್ಟಿಯಾದ ಬಟಾಣಿ ಪುಲಾವ್ ನೋಡಿ ಈಗ ಇದು ಕಂದು ಬಣ್ಣ ಬರ್ತಾ ಇದೆ ಇದಕ್ಕೆ ನಾವು ರುಬ್ಬಿಟ್ಟುಕೊಂಡ ಮಸಾಲವನ್ನು ಹಾಕಿಕೊಳ್ಳಬೇಕು ಇದನ್ನು ಚೆನ್ನಾಗಿ ಮಿಕ್ಸ್ ಇರಿ ಇದನ್ನು ಸಣ್ಣ ಉರಿಯಲ್ಲೇ ಬೇಯಿಸಿಕೊಳ್ಳಬೇಕು ಅಥವಾ ನಿಮಗೆ ಫಾಸ್ಟ್ ಆಗಬೇಕಂದ್ರೆ ಜಾಸ್ತಿ ಉರಿಯಲ್ಲಿ ಬೇಯಿಸಿಕೊಳ್ಳಬಹುದು ಆದರೆ ಆವಾಗವಾಗ ನೋಡ್ತಾ ಇರಬೇಕು ಇಲ್ಲಾಂದರೆ ತಳ ಹೊತ್ತುತ್ತೆ ನೋಡಿ ಇವಾಗ ಈ ಥರದಲ್ಲಿ ಕಲರ್ ಚೇಂಜ್ ಆಗ್ತಾ ಬರುತ್ತೆ ಮಸಾಲ ಸ್ವಲ್ಪ ಕಂದು ಬಣ್ಣ ಬರುತ್ತೆ ಆ ಥರದಲ್ಲಿ ಬರುವ ತನಕ ಇದನ್ನು ಚೆನ್ನಾಗಿ ಫ್ರೈ ಮಾಡ್ತಾ ಇರಬೇಕು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನಾದರೂ ಹಾಕಿರಿ ಅಥವಾ ಒಂದು ಟೇಬಲ್ ಸ್ಪೂನ್ ಉಪ್ಪನ್ನು ಹಾಕಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಬೇಕು ಇವಾಗ ಮಸಾಲೆ ಇದು ರೆಡಿಯಾಗಿದೆ ಇದಕ್ಕೆ ಒಂದು ಕಪ್ಪು ಬಟಾಣಿಯನ್ನು ಹಾಕಿಕೊಳ್ಳಿ ಹಸಿ ಬಟಾಣಿ ಅಥವಾ ನೀವು ನೆನೆಸಿಟ್ಟಿದ್ದರೆ ಆ ಬಟಾಣಿ ಕೂಡ ಹಾಕಿಕೊಳ್ಳಬಹುದು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ತೊಳೆದು ನೆನೆಯಿಟ್ಟುಕೊಂಡ ಅಕ್ಕಿಯನ್ನು ನೀರನ್ನು ಹಾಕಿ ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿ ನೋಡಿ ಈ ಥರದಲ್ಲಿ ಕಲ್ಲರು ಚೇಂಜ್ ಆಗುತ್ತೆ ಚೆನ್ನಾಗಿ ಬರುತ್ತೆ ಇದಕ್ಕೆ ನಾವು ಕಟ್ ಮಾಡಿಟ್ಟುಕೊಂಡ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚುಳವನ್ನು ಮುಚ್ಚಿ ಮೂರು ವಿಸಿಲು ಹೊಡಿಸಿರಿ ಇವಾಗ ನೋಡಿ ಬಟಾಣಿ ಪುಲಾವ್ ರೆಡಿಯಾಗಿದೆ ನೋಡಿ ಈ ಥರದಲ್ಲಿ ಗ್ರೀನಿಶ್ ಆಗಿ ಚೆನ್ನಾಗಿ ಬರುತ್ತೆ ಇದು ತುಂಬಾ ಹೆಲ್ತಿ ಡಿಶ್ ಆಗಿರುತ್ತೆ ಇದುವರೆಗೂ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿದ ಎಲ್ಲ ಫ್ರೆಂಡ್ಸಿಗೆ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್ ಹಾಗೂ ಇವಾಗ ನನ್ನ ಚಾನಲಲ್ಲಿ ಐನೂರು ಐವತ್ತೆರಡು ಸಬ್ಸ್ಕ್ರೈ ಆಗಿದ್ದಾರೆ ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ ಜಾಸ್ತಿ ಜಾಸ್ತಿ ಸಪೋರ್ಟ್ ಮಾಡಿ ಪ್ಲೀಸ್ ಥ್ಯಾಂಕ್ ಯು ಟು ಆಲ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್